नमस्कार रि स्ने कन्ड क्रिकेट मोह चल तमेल स्वागत बनरी इवत विषय बैठे चर्चा मोड़ सवि इपत्मूर ईपीएल भारतीय जारी नम आर सी बी तंड निन्े डीसी विरुद्ध रणरोचक इपत्मूर रन ऐंड बिग् शाक मत कन्डी नम तंडली आर्भट में यहाँ रीतिया आर्भट में पॉइंट टेबल पटेली ना येले हिंदी एम कर्चे माती मुद्दे पंदे सी एस के विरुद्ध ना यहाँ आड़ती संपूर्ण वीडियो निम्न जो महिति चर्चे माती चर्चे मोकिंत मुंचे वीडियो कोने वर्गू नोड़ी आमेले लाइक मरीबे स्नितर स्न एर सविद इपत्मूर ईपीएल निन्े नम आर सी बी ती विरुद्ध इपत्मूर रन ऐल के प्रमुख कारण यार नोड़बू विजय कुमार वैसाक नम कि कोहली मोहम्मद सिराज और कारण विजय कुमार वैसाक मोदल पंद्यदे विकेट तगियो मुखातर अर्भट मे कम बैक नम आर सी बी तक मत डेंजर बॉलर बंद नम विराट कोहली पंद्यू फिफ्टी आरेंज क्या समीप ಹೋಗಿದ್ದಾರೆ ನಮ್ಮ ಕಿಂಗ್ ಕೋಹ್ಲಿ ಎಂದು ಹೇಳಬಹುದಾಗಿದೆ ಈ ವರ್ಷ ಆರೆಂಜ್ ಕ್ಯಾಪ್ ಗೆಲ್ಲೋದಂತೂ ಗ್ಯಾರಂಟಿ ಅವರೇ ಹಾಗೇನೇ ಇವಾಗ ಒಂದು ಹೊಸ ದಾಖಲೆ ಕೂಡ ಮಾಡಿದ್ರು ನಿನ್ನ ಬಂದಲ್ಲಿ 2500 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೂರೈಸಿದ ಮೊದಲ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಸಂದ್ರೆ ಇವಾಗ ನೋಡಬಹುದು ಇವಾಗ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಆಡ್ತಾ ಇರೋದು ಸಿ ಎಸ್ ಕೆ 17ನೇ ತಾರೀಕಿಗೆ ಸಾಯಂಕಾಲ 7:30 ಗಂಟೆಗೆ ಪಂದ್ಯ ಆಡುತ್ತೆ ನೀವು ಕೂಡ ನೋಡೋದು ಮರಿಬೇಡಿ ಇದು ಪಂದ್ಯ ತಿಂಡಿ ಪಂದ್ಯ ಈ ಪಂದ್ಯ ನಾವು ಗೆದ್ರೆ ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಪ್ರಥಮ ಸ್ಥಾನಕ್ಕೆ ಹೋಗುವ ಸಂದೇಶಗಳು ಎಲ್ಲ ಇದಾವೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಇವಾಗ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು 6 ಪಾಯಿಂಟ್ಗಳಿಂದ ಪ್ಲಸ್ ಪಾಯಿಂಟ್ಗಳಿಂದ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನಿನ್ನೆ ಪಂದ್ಯ ಸೋತು ಮತ್ತೆ ಕೆಳಗಡೆ ಬಂದಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತೆ ಪ್ರಥಮ ಸ್ಥಾನಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳಿದ್ದು ಸ್ವಲ್ಪ ಮಟ್ಟದಾಗಿ ಸೋತಿದ್ದಾರೆ ನಿನ್ನೆ ಪಂದ್ಯದಲ್ಲಿ ಅವರು ಕೂಡ 6 ಪಾಯಿಂಟ್ ಇದ್ದಾರೆ ಹಾಗಾಗಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ನೋಡಬಹುದು ಇವಾಗ ಮತ್ತೆ ಇಲ್ಲಿ ಜಿಟಿ ಇದೆ 6 ಪಾಯಿಂಟ್ಗಳಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಕಿಂಗ್ ಇಲೆವನ್ ಪಂಜಾಬ್ ನಿನ್ನೆ ಪಂದ್ಯ ಗೆದ್ದು ಅವರು 6ನೇ ಸ್ಥಾನಕ್ಕಿದ್ದರು 4ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ 6 ಪಾಯಿಂಟ್ ಅವರು ಇದೆ ಹಾಗೇನೇ ಇಲ್ಲಿ 5ನೇ ಸ್ಥಾನಕ್ಕೆ ಇಲ್ಲಿ ನೋಡಬಹುದು ಇಲ್ಲಿ ಅದ್ಭುತ ಒಂದು ಕೋಲ್ಕತ್ತಾ ಇದೆ ಅವರು ಕೂಡ 4 ಪಾಯಿಂಟ್ಗಳಿಂದ 5ನೇ ಸ್ಥಾನದಲ್ಲಿ ಪ್ಲಸ್ ಪಾಯಿಂಟ್ ಇರುವುದರಿಂದ ಹಾಗಾಗಿ ಮೇಲಾಕಿದ್ದಾರೆ ಅದೇ ಒಂದು ಕಾರಣ ಪ್ಲಸ್ ಪಾಯಿಂಟ್ ಇರಬೇಕು ಪ್ಲಸ್ ಪಾಯಿಂಟ್ ಇದ್ದರೆ ನಾವು ಕ್ವಾಲಿಫೈ ಆಗಬಹುದು ಆರಾಮಾಗಿ ಕ್ವಾಲಿಫೈ ಆಗಬಹುದು ಅಂದ್ರೆ ಇಲ್ಲಿ 6ನ ಬಗ್ಗೆ ಚೆನ್ನೈ ಸೂಪರ್ ಕಿಂಗ್ ಅವರು ಕೂಡ 4 ಪಾಯಿಂಟ್ 7ನೇ ಸ್ಥಾನಕ್ಕೆ ನಮ್ಮ ಆರ್ಸಿಬಿ ತಂಡ ಇಲ್ಲಿ ನೋಡಬಹುದು ಇವಾಗ 4 ಪಾಯಿಂಟ್ಗಳಿಂದ 7ನೇ ಸ್ಥಾನಕ್ಕೆ ಇದೀವಿ ಮುಂದಿನ ಪಂದ್ಯ ಸಿಎಸ್ಕೆ ವಿರುದ್ಧ ಇದೆ ಅಂದ್ರೆ ಅದು ಸಿಎಸ್ಕೆ 6 ನಮ್ಮ ಆರ್ಸಿಬಿ ತಂಡ 7 ಈ ಪಂದ್ಯ ಇಂಪಾರ್ಟೆಂಟ್ ನಾವು 17ನೇ ತಾರೀಕಿಗೆ ಆಡ್ತೀವಿ ಇವರ ವಿರುದ್ಧ ಇವರಿಗಿದೆ ಅವತ್ತಿನ ದಿವಸ ಮಾರಿ ಹಬ್ಬ ನಮ್ಮ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ನಲ್ಲಿ ಇದ್ದಾರೆ ಮತ್ತೆ ನಮ್ಮ ಕನ್ನಡಿಗ ಒಬ್ಬ ಡೇಂಜರ್ ಬಾಲರ್ ಬಂದಿದ್ದಾರೆ ಇದೊಂದು ಖುಷಿ ಆಗ್ತಾ ಇದೆ ನಮಗೆ ಹಾಗೆ ಚೆನ್ನೈ ಸೂಪರ್ ಗೆ ಗ್ಯಾರಂಟಿ ನಾವು ಅವ್ರ ಜೊತೆ ಗೆದ್ದು ಮತ್ತೆ ನಾವು ಪ್ರಥಮ ಸ್ಥಾನಕ್ಕೆ ಹೋಗ್ತೀವಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಅಂತ ಹೇಳಬಹುದಾಗಿದೆ ಸರ್ ಇವಾಗ ಮತ್ತೆ ಇಲ್ಲಿ ನೋಡಬಹುದು 8ನೇ ನಂಬರ್ಕ್ಕೆ ಯಾರಿದ್ದಾರೆ ಅಂದ್ರೆ ಇಲ್ಲಿ ಸನ್ರೈಸ್ ಅದ್ಭುತವಾದ ಸನ್ರೈಸ್ ಇದ್ದಾರೆ 9ನೇ ನಂಬರ್ಕ್ಕೆ ಮುಂಬೈ ಇದೆ ಎರಡು ಒಂದೇ ಒಂದು ಪಂದ್ಯ ಗೆದ್ದಿದ್ದಾರೆ ಹಾಗೇನೇ ಡಿಸಿ ಕತೆ ಏನು ಸ್ನೇಹಿತರೆ ಡಿಸಿ ಅವರು ಆಡಿರೋದು 5 ಪಂದ್ಯ 5ಕ್ಕೆ 5 ಸೋತಿದ್ದಾರೆ ಈ ಬಾರಿ ಋಷಭ್ ಪಂತ್ ಅವರು ಒಂದು ಕಂಗಾಲ ಆಗಿದ್ದಾರೆ ಏನಪ್ಪ ನಮ್ಮ ತಂಡ ಗೆಲ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೇನೇ ನೋಡೋಣ ಅವರು ಕೂಡ ಸೂಪರ್ ಆಗಿ ನಿನ್ನೆ ಪಂದ್ಯದಲ್ಲಿ ಋಷಭ್ ಪಂತ್ ಅವರು ಸೂಪರ್ ಆಗಿ ಕೆಲವೊಂದು ಮಾತುಗಳನ್ನು ಹೇಳಿದರು ಏನೇ ಹೇಳಿದರು ನಾವು ಮುಂದಿನ ನಡೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇಷ್ಟಾಗಿ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ನಮ್ಮ ಆರ್ಸಿಬಿ ತಂಡ ಮುಂದೆ ಹೋಗಬೇಕಾದ್ರೆ ಮುಂದಿನ ಪಂದ್ಯ ಚೆನ್ನೈ ವಿರುದ್ಧ ಗೆದ್ದೇ ಗೆಲ್ತೀವಿ ಅಂತ ಭರವಸೆದಲ್ಲಿ ಇದೆ ಚೆನ್ನೈ ವಿರುದ್ಧ ಆರ್ಸಿಬಿ ತಂಡ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ ಸದ್ಯದಲ್ಲಿ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ್ರಿ ಮುಂದಿನ ನಡೆಯಲ್ಲಿ ಬೈ ಬೈ ಟೇಕ್ ಕೇರ್ ಅಲ್ಲಿವರೆಗೂ ಆರಾಮಾಗಿರ್ರಿ